ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ದಿನ ನೋಡ್ರಿ, ನಾನು ಒಂದು ಹಣ್ಣು ತೋರ್ಸಕತ್ತೀನಿ. ಇವುಗಳಿಗೆ ಸಕ್ಕರೆ ಹಣ್ಣು ಅಂತಾರೆ, ಇಲ್ಲ ಗಸಗಸೆ ಹಣ್ಣು ಅಂತಾರೆ. ಇದು ದೊಡ್ಡ ಮರ, ಸ್ವೀಟ್ ಅಂದರೆ ಸ್ವೀಟ್. ಈ ಹಣ್ಣು ತಿನ್ನೋದ್ರಿಂದ ಎಷ್ಟೊಂದು ಕಾಯಿಲೆಗಳು ದೂರ ಆಗ್ತವೆ, ಎಷ್ಟೊಂದು ಆಯುರ್ವೇದ ಔಷಧಿಗಳ ಇದರಲ್ಲಿ ನಾವು ಕಂಡ್ಕೋಬೋದು. ಸೊ ಎಲ್ಲರ ಸಿಕ್ಕರೆ ಈಗ ಸೀಸನ್ನು. ಗಿಡ ತುಂಬ ಹೂವು, ಗಿಡ ತುಂಬ ಹಣ್ಣು. ನೋಡಿದಲ್ಲೆಲ್ಲ ಈ ರೆಡ್ 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 ಒಂಥರ ಲೋಕಲ್ ಚೆರ್ರಿ ಇದ್ದಂಗೆ ಇವು. ಸೊ ತಿನ್ನೋಕ್ಕಂತೂ ಇಷ್ಟು ಸ್ವೀಟು, ಸೇಮ್ ಸಕ್ಕರೆ ಬಾಯಿನಾಗ ಇಟ್ಕೊಂಡಂಗೆ. ಅದಕ್ಕೆ ಇದನ್ನೆಲ್ಲರೂ ಸಕ್ಕರೆ ಹಣ್ಣು ಅಂತಾರೆ ನಮ್ಮ ಕಡೆ. ಆಮೇಲೆ ಕೆಲವೊಬ್ಬರು ಗಸಗಸೆ ಹಣ್ಣು ಅಂತಾರೆ. ಗಸಗಸೆ ಹಣ್ಣು ಯಾಕಂತಾರೆ ಅಂದರೆ ಇದ್ರ ಒಳಗಿನ ತಿರುಳು ಒಂಥರ ಗಸಗಸೆ ಇದ್ದಂಗೆ ಇರ್ತದೆ. ಸಣ್ಣ ಒಳಗಡೆ ಗಸಗಸೆ ಮತ್ತು ಸಕ್ಕರೆ ಸೇರ್ಕೊಂಡಂಗೆ ಇರುತ್ತೆ ಅದು. ಹಾಗಾಗಿ ಇದಕ್ಕೆ ಗಸಗಸೆ ಹಣ್ಣು ಅಂತಾರೆ. ನೋಡಿರಿ ಎಷ್ಟು ಈ ಥರ ರೆಡ್ ಕಲರ್ ಆಗಿರೋಂಥದ್ದೆಲ್ಲನೂ ನೀವು ತೊಗೊಂಡು ಇಟ್ಕೊಂಡ್ರಂದರೆ ಆರಾಮಾಗಿ ಕಲೆಕ್ಟ್ ಮಾಡ್ಕೊಂಡು ನೀವು ಬೇಕಾದಾಗ ಒಂದೆರಡು ಹಣ್ಣು ತಿಂತಾ ಇರಬೇಕು. ಭಾರಿ ಒಳ್ಳೆಯದು ನೋಡಿರಿ. ಈ ಥರ ನಾನು ಇಲ್ಲೊಂದು ಗಿಡದ ಹತ್ರ ಹೋಗಿ ಕಡ್ಕೊಂಡು ಬಂದೆ. ಇಲ್ಲಿ ನೋಡಿರಿ ಈ ಥರ ಇವೆಲ್ಲ ಇದ್ದಾವೆ. ಸೊ ತಿಂದೆ ನಾನು, ಭಾರಿ ಸ್ವೀಟ್ ಇತ್ತು ಫ್ರೆಂಡ್ಸ್. ಭಾಳ ಅಂದರೆ ಭಾಳ ಸ್ವೀಟ್ ಇತ್ತು. ಹೆಂಗಿತ್ತು ಅಂತಂದರೆ ಸೇಮ್ ಸಕ್ಕರೆ, ಅದಕ್ಕೆ ಇದಕ್ಕೆ ಸಕ್ಕರೆ ಹಣ್ಣು ಅಂತಾರೆ ಅಂತ ಅವಾಗೊತ್ತಾಯ್ತು. ಇಲ್ಲಿ ನೋಡಿರಿ ಇದರೊಳಗಡೆ ಒಂಥರ ಗಸಗಸೆ ಥರ ಸಣ್ಣದಾಗಿ ಕಾಣಿಸುತ್ತೆ ನಿಮಗೆ, ವೈಟ್ ಕಲರ್ ತಿರುಳು. ಸೊ ಎಲ್ಲರ ಸಿಕ್ಕರೆ ಈ ಹಣ್ಣನ್ನು ತಪ್ಪದೆ ತಿನ್ನಿರಿ ಫ್ರೆಂಡ್ಸ್. ಭಾರಿ ಒಳ್ಳೆ ಹಣ್ಣು, ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹಕ್ಕೂ ತಂಪು. ಅದಕ್ಕೆ ಇದು ಬೇಸಿಗೆಯಲ್ಲಿ ಬರೋಂಥ ಹಣ್ಣು ನೋಡಿರಿ. ದೇಹಕ್ಕೆ ಯಾವಾಗೂ ತಂಪು ಇರೋಂಥವೆಲ್ಲವೂ ಬೇಸಿಗೆನಾಗ ಸಿಗ್ತಾವೆ. ಹೀಟ್ ಆಗೋ ಅಂಥ ಹಣ್ಣು ಯಾವೂ ಬೇಸಿಗೆನಾಗ ಬರೋದಿಲ್ಲ. ಇದು ನ್ಯಾಚುರಲ್ ಆಗಿ ಯಾರೂ ಬೆಳೆಯೋದಿಲ್ಲ. ಸೊ ರಸ್ತೆ ಪಕ್ಕ ಎಲ್ಲ ಹಾಕಿರ್ತಾರಲ್ಲ,